ಅದಕ್ಕೆ ರಮೇಶ್ ಅವರು ಅವ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಸಂಪೂರ್ಣವಾದಂಥ ಯಾವುದೇ ಮಾಹಿತಿ ಇಲ್ಲ. ನಾನು ನಿನ್ನೆ ಮೈಸೂರಿಗೆ ಬಂದವನು, ಇವತ್ತು ಕ್ಯಾಬಿನೆಟ್ ಸಭೆ ಇದೆ, ನಾನಿವತ್ತು ಬೆಂಗಳೂರಿಗೆ ಹೋಗ್ತೀನಿ. ಹೋದ್ಮೇಲೆ ರಮೇಶ್ ಹತ್ರನೂ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ನನ್ನ ಪ್ರಕಾರ ಇದೊಂದು ರಾಜಕೀಯ ಪಿತೂರಿ ಅಂತ ಅನ್ನಿಸ್ತಾ ಇದೆ. ರಮೇಶ್ ಅವರು ವೈಯಕ್ತಿಕವಾಗಿ ನಾನು ನೋಡಿದಾಗೆ ಭಾಳ ದೈವ ಭಕ್ತ, ಸಮಾಜಕ್ಕೆ ಎದುರ್ತಕ್ಕಂಥ ವ್ಯಕ್ತಿ. ನೈತಿಕವಾಗಿ ನಾನು ಕೂಡ ಅವ್ರಿಗೆ ಬೆಂಬಲ ಕೊಡ್ತೀನಿ. ಅದು ಏನಾಗುತ್ತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಗೆ ಒಂದು ತೀರ್ಮಾನ ಆಗಬೇಕು. ಊಹಾಪೋಹದ ಮೇಲೆ ನಾನೇನು ಮಾತಾಡೋಕೆ ಹೋಗೋದಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಗೊತ್ತಿಲ್ಲ ನನಗೆ, ನನಗೇನು ಅದನ್ನು ಫೇಕು ಜಿನೇನು ಅಂತ ನಾನೇನು ಹೇಳಕ್ ಬರಲ್ಲ. ನನಗೆ ರಮೇಶ್ ಅವರು ನಾನು ಮಾತಾಡಿದ್ದೀನಿ, ಅದ್ರ ಪ್ರಕಾರ ಇಲ್ಲ ಇದು ಯಾರೋ ನನಗೆ ದುರುದ್ದೇಶದಿಂದ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸರ್, ಮೇಟಿ ಪ್ರಕರಣದಲ್ಲಿ ಕಾಂಗ್ರೆಸ್ ಅಲ್ಲೂ ಹಿಂಗೆ ಆಗಿತ್ತು, ರಾಜೀನಾಮೆ ತಗೊಂಡ್ರು. ಸೋ ಯಾಕೆ ಒಂದು ಡಬಲ್ ಸ್ಟ್ಯಾಂಡರ್ಡ್ ಆಗಲ್ವಾ? ಈಗ ನಾನು ಮೊದಲೇ ಹೇಳಿದ್ದೀನಿ, ನನಗೆ ಸಂಪೂರ್ಣವಾದಂಥ ಈ ವಿಚಾರದಲ್ಲಿ ನಾನು ಏನು ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ಜೊತೆಲೇ ನಿನ್ನೆ ರಾತ್ರಿ 8:30 ಗಂಟೆ ತನಕ ನನ್ನ ಜೊತೆಲೇ ಇದ್ದೆ, ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರು ಹೋಗಿದ್ದು ರಿಯಾಕ್ಟ್ ಮಾಡ್ತೀನಿ. ನೋಡ್ರಿ, ರಮೇಶ್ ಅವರು ಅವರ ಹೇಳಿಕೆ ಮೇಲೆ ಮತ್ತೆ ಪ್ರಕರಣದ ಸತ್ಯ ಅಸತ್ಯತೆ ಮೇಲೆ ನಿಂತ್ಕೊಳ್ತದೆ. ಹಾಗಾಗಿ ನೋಡೋಣ ಏನಾಗುತ್ತೆ.